ಹುಟ್ಟಿಗಿಳಿದಂಥ ನಮ್ಮ ರೈತ ಅಭಿಮಾನಿಗಳೇ ಮತ್ತು ರೈತರೇ, ನಾನು ಇವತ್ತು ಈ ಸಂದರ್ಭ ನಮ್ಮ ಹೋರಾಟ ರೈತ ಹೋರಾಟದ ಕಾರ್ಟಿಗೆಯಲ್ಲಿ ನಡೆಯುವ ಸಂದರ್ಭ ಏನಂದರೆ ಏಪ್ರಿಲ್ 30ರವರೆಗೆ ನೀರನ್ನು ಕುಡಿ, ರೈತನಿಗೆ ಅನುಕೂಲವಾಗುವ ರೀತಿಯಲ್ಲಿ ಬೆಳೆ ಬರುತ್ತದೆ ಎಂಬ ಕಾರಣಕ್ಕೆ ಮಾತ್ರ ನಾವು ಇವತ್ತು ಈ ನಮ್ಮ ಕಾರ್ಟಿಗೆಯಲ್ಲಿ ನಾವು ಹೋರಾಟವನ್ನು ಕರೆದಿದ್ದೀವಿ. ಅದು ನಮ್ಮ ಸಾಲೋಣಿ ಮರಿಯಪ್ಪನವರ ನೇತೃತ್ವದಲ್ಲಿ ಅವರು ಈಗಾಗಲೇ ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ. ಆದರೆ ನಾನು ಪ್ರಮುಖವಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ನಮ್ಮ ಕಾರ್ಟಿಗೆ ಭಾಗದ ಒಂದು ನವಲಿ ಕತ್ರಿಯಲ್ಲಿ ರೈತರು ಹೋರಾಟ ಮಾಡಬೇಕಾದ್ರೆ ರೈತರಿಗೋಸ್ಕರ ಹೋರಾಟ ಮಾಡ್ತಾರೆ, ಆದರೆ ರೈತರು ಏನನ್ನೂ ನೀವು ರೈತ ಹೋರಾಟದ ಬಗ್ಗೆ ನೀವು ಬೆಂಬಲನೇ ಕೊಡಲ್ಲ, ಏನಕ್ಕೆ ಕೊಡಲ್ಲ? ಇದು ನಿಮಗೆ ಲಾಭಕ್ಕೋಸ್ಕರ ಮತ್ತು ನಿಮಗೆ ಬೆಳೆ ನಾಶ ಆಗಬಾರ್ದು ಅಂತ ರೈತರು ಹೋರಾಟ, ರೈತ ಸಂಘಟನೆಗಳು ಹೋರಾಟ ಮಾಡ್ತಾರೆ, ಅದು ರೈತರ ಪರವಾಗಿ. ಆದರೆ ರೈತರು ಇಲ್ಲೇ ಹೋಗ್ತಿರ್ತಾರೆ, ಅವ್ರ ಬೆಳೆ ಒಂದು 20 ಎಕರೆ 30 ಎಕರೆ ಗದ್ದೆ ಹಚ್ಚಿರ್ತಾರೆ, ಅವ್ರಿಗೆ ನೀರಿಲ್ಲದೆ ಅವರು ಸಾವಪ್ಪ ಅಂತ ಪರಿಸ್ಥಿತಿ ಬಂದಿರ್ತದೆ. ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲ್ಲ. ಏನಕ್ಕೆ ಕೊಡಲ್ಲ? ಅಧಿಕಾರಿಗಳು ನೀರು ಬಿಡೋದು ಹೋರಾಟ ಕಷ್ಟ ಇಷ್ಟ ಆಮೇಲೆ, ಆದರೆ ಈ ಭಾಗದ ರೈತರು ಏನಿದ್ದೀರಲ್ಲ, ರೈತ ಸಂಘಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಹೋರಾಡುವ ದೃಷ್ಟಿಯಲ್ಲಿ ಏನಕ್ಕೆ ಹೋರಾಡ್ತಾರೆ? ರೈತರಿಗೆ ಒಳ್ಳೆಯದಾಗಲಿ, ನೀರನ್ನು ಬಿಡಲಿ, ಸರ್ಕಾರಕ್ಕೆ ಮನವಿ ಹೋಗಲಿ, ಮುಖ್ಯಮಂತ್ರಿಗಳಿಗೆ ಮನವಿ ಹೋಗಲಿ, ಶಾಸಕರಿಗೆ ಗೊತ್ತಾಗಲಿ, ಸಂಸದರಿಗೆ ಗೊತ್ತಾಗಲಿ ಅಂತ ಮಾಡ್ತಿರ್ತೀವಿ. ಆದರೆ ನೀವು ಯಾರೂ ನಮ್ಮನ್ನು ಕೈ ಜೋಡಿಸಲ್ಲ. ಏನಕ್ಕೆ ಕೈ ಜೋಡಿಸಲ್ಲ? ಇದು ಯಾರಿಗೆ ಒಳ್ಳೇದಾಗೋದು? ರೈತರಿಗೆ ಒಳ್ಳೇದಾಗೋದು, ರೈತರು ಬೆಳೆದಂಥ ಸಣ್ಣ ಪುಟ್ಟ ರೈತರಿಗೆ, ದೊಡ್ಡ ರೈತರಿಗೆ, ದೊಡ್ಡ ಭೂಮಿದಾರರಿಗೆ, ಸಣ್ಣ ಎಲ್ಲರಿಗೂ ಒಳ್ಳೇದಾಗಂಥದ್ದು ಹೋರಾಟಗಳನ್ನು ಮಾಡ್ತಿರ್ತಾರೆ. ಆ ಮೂಮೆಂಟ್ನಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಯಾವುದೇ ಸಂಘಟನೆಗಳು ರೈತ ಹೋರಾಟಕ್ಕೆ ಬೀದಿಗಿಳಿದಾಗ ದಯಮಾಡಿ ನೀವು ನಮಗೆ ಕೈ ಜೋಡಿಸಿ. ಹೃತ್ಪೂರ್ವಕ ನಾನು ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಇವತ್ತು ರೈತರು ಏನು ಸೇರಿದಿರಲ್ಲ, ರೈತ ಹೋರಾಟಗಾರರು, ರೈತ ಹೋರಾಟಗಾರರು ಹೋರಾಟ ಮಾಡುವ ಸಂದರ್ಭದಲ್ಲಿ ನೀವು ವೈಯಕ್ತಿಕವಾಗಿ ನಿಮ್ಮ ಸ್ವಂತ ಇಚ್ಛೆಯಿಂದ ಕೈ ಜೋಡಿಸೋದನ್ನು ಕಲಿರಿ. ಹಾಗಿದ್ದಾಗ ಮಾತ್ರ ಸರ್ಕಾರಕ್ಕೆ ಕಿವಿ ಕೊಡುತ್ತೆ, ಸರ್ಕಾರ ಕಿವಿ ನಮಗೆ ಗೊತ್ತಾಗುತ್ತೆ. ಯಾಕಂತ ಇವತ್ತು ಹೇಳ್ತೀನಂದ್ರೆ, ಪ್ರತಿಯೊಬ್ಬ ರಾಜಕಾರಣಿ ರೈತರ ಹೆಸರಿನಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾನೆ, ರೈತರಿಗೆ ಮೋಸ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾನೆ. ಯಾವತ್ತು ರೈತರ ಹೆಸರಿನಲ್ಲಿ ಮಾತ್ರ ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಬೇಕಾದ್ರೆ ನೀವು ವಿಚಾರ ಮಾಡಿ ನೋಡ್ರಿ. ಎಲ್ಲರೂ ರೈತರು, ರೈತರು, ರೈತರವರು, ರೈತರ ಮಕ್ಕಳು, ನಾವು ರೈತರೇ ಅಂತನ್ನೋದು ವಿಷಯ ಮಾತ್ರ ಪ್ರಸ್ತಾಪ ಇಟ್ಟು ರೈತರನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾರೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ರೈತರ ಪರವಾಗಿ ಯಾರೂ ನಿಲ್ಲಂಗಿಲ್ಲ. ಇವತ್ತು ಏಪ್ರಿಲ್ 30ರವರೆಗೆ ನೀರು ಬಂದರೆ ಈ ಭಾಗದ ರೈತರು, ಕೆಳಭಾಗದ ರೈತರು ಎಲ್ಲರೂ ಇವತ್ತು ಬದುಕಕ್ಕೆ ಸಾಧ್ಯ. ಯಾಕಂದರೆ ಇವತ್ತು ಈ ನಿಮ್ಮ ಮುಖಾಂತರ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಈಗಿನ ಒಡೆ ಹಂತದಲ್ಲಿ ಕೂಡ ಇಲ್ಲ, ಒಡೆ ಹಂತದಲ್ಲಿ ಕೂಡಲ್ಲ. ಇದಕ್ಕೆ ಇನ್ನು 2 ತಿಂಗಳು ನೀರು ಕಂಪಲ್ಸರಿ ಬೇಕು. ಬೇರೆ ಏಪ್ರಿಲ್ 30ರವರೆಗೆ ನೀರು ಬಂದರೆ ಮಾತ್ರ ಇದು ಬದುಕಕ್ಕೆ ಸಾಧ್ಯ. ಆದರೆ ಈ ಬಿಸಿಲು ಮಟ್ಟ ಜಾಸ್ತಿ ಇರೋದ್ರಿಂದ ಈ ಬೆಳೆಯಿಂದ ಮತ್ತು ಕನ್ನಡ ಪರ ಸಂಘಟನೆಗಳ ವತಿಯಿಂದ ಹಾಗೂ ಕೃಷಿ ಕಾರ್ಮಿಕರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಶಾಂತಿಯುತ ಪ್ರತಿಭಟನಾ ಮೆರವಣಿಗೆಯ ಉದ್ದೇಶ ನಮ್ಮ ತುಂಗಭದ್ರಾ ಎಡದಂಡೆ ಭಾಗದ ಈಗಾಗಲೇ ಬೆಳೆದು ನಿಂತಿರುವ ಭತ್ತಕ್ಕೆ ಈ ಒಂದು ಈ ಯಂತ್ರದಲ್ಲಿರ್ತಕ್ಕಂಥ ಭತ್ತ ಕೊನೆಗೆ ಕನಿಷ್ಠ ಪಕ್ಷ ಏಪ್ರಿಲ್ 30ರವರೆಗೂ ನೀರು ಕೊಟ್ಟರೆ ಮಾತ್ರ ಒಂದು 90% ಭತ್ತವನ್ನ ರೈತರು ಬೆಳೆದುಕೊಳ್ಳುವಂತ ಪರಿಸ್ಥಿತಿ ಇದೆ. ಅದು 100% ಬರ್ತಂತೂ ಕೂಡ ಸಾಧ್ಯ ಇಲ್ಲ. ಈ ಮಟ್ಟದಲ್ಲಿರ್ತಕ್ಕಂಥ ಬೆಳೆ ಒಂದು 90% ಆದರೂ ಬರಬಹುದಂತ ಆಶಯ ಭಾವನೆಯಿಂದ ನಮ್ಮ ಭಾಗದ ರೈತ ಮುಖಂಡರು, ಕೃಷಿಕರ ಸಂಘಟನೆಗಳು ಹಾಗೂ ಎಲ್ಲರೂ ಸೇರಿಕೊಂಡು ಮತ್ತು ಈ ಒಂದು ಪ್ರತಿಭಟನೆ ಮುಖಾಂತರ ತುಂಗಭದ್ರಾ ಸಲಹಾ ಸಮಿತಿಯವರಿಗೆ ಒಂದು ಮನವಿಯನ್ನು ಕೊಡಲಿದ್ದಾರೆ. ಆ ಮನವಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಇವತ್ತು ತುಂಗಭದ್ರಾ ಸಲಹಾ ಮಂಡಳಿ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಅಧ್ಯಕ್ಷರು ಕೂಡ ರೈತ ಹೋರಾಟಗಾರರೇ. ಇಷ್ಟು ದಿವಸ ರಾಜಕಾರಣಿಗಳು ಆಗ್ತಾ ಇದ್ರು, ಆದರೆ ಈಗ ಏನು ಹುಟ್ಟುತ್ತಾ ನೀರಿಗಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ತಿಪ್ಪೇರುದ್ರ ಸ್ವಾಮಿ ಅವರನ್ನ ಈ ಒಂದು ಕಾಡಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅವರ ಅಧ್ಯಕ್ಷ ಸ್ಥಾನಕ್ಕೆ ಬೆಲೆ ಬರಬೇಕಂತ ಹೇಳಿದ್ರೆ ನಮ್ಮ ಭಾಗದ ಎಡಭಾಗದ ರೈತರಿಗೆ ಏಪ್ರಿಲ್ 30ರವರೆಗೆ ನೀರು ಕೊಟ್ಟಾಗ ಮಾತ್ರ ಆ ತಾತ ಅಧ್ಯಕ್ಷ ಆಗಿದ್ದಕ್ಕೆ ಒಂದು ಬೆಲೆ ಸಿಗುತ್ತೆ. ಇದು ಸತ್ಯ. ತಿಪ್ಪೇರುದ್ರ ಸ್ವಾಮಿ ಅವರನ್ನು ಮನವರಿಕೆ ಮಾಡಿಕೊಡ್ಬೇಕು. ತಾವೇನು ಇಂದ 90-91ರಿಂದ ಹೋರಾಟ ಮಾಡ್ಕೊಂತ ಬಂದ್ರಿ, ಆ ಹೋರಾಟಕ್ಕೆ ಇವತ್ತು ಬೆಲೆ ಸಿಗಬೇಕಂತ ಹೇಳಿದ್ರೆ ಆ ಸ್ಥಾನ ನಿಮಗೆ ಸಿಕ್ಕಿದ್ದಕ್ಕೂ ಬಂದು ಕೂಡ ಒಂದು ಸಾರ್ಥಕ ಆಗ್ಬೇಕಂತ ಹೇಳಿದ್ರೆ ನಮ್ಮ ರೈತರ ಕೂಗಿಗೆ ನೀವು ಧ್ವನಿಗೂಡಿಸ್ಲೇಬೇಕು. ನಮ್ಮ ರೈತರ ಕೂಗು ನಿಮ್ಮ ಕಿವಿ ಕೇಳಿಸ್ಲೇಬೇಕು.
ಕೇಳಿಸಿ ಏಪ್ರಿಲ್ 30 ರವರೆಗೆ ನೀರು ಕೊಟ್ಟಾಗ ಮಾತ್ರ ನಾವೆಲ್ಲರೂ ಬದುಕಲು ಸಾಧ್ಯ ಇವತ್ತು ಏನೇನೋ ಜನರಿಂದ ಹಾಳಾಗಬೇಡ ನಮಗೆ ರೈತರಿಗೆ ರೈತರ ಆತ್ಮಹತ್ಯೆ ಮಾಡಿಕೊಂಡಾಗ ತುಟ್ಟುಕೊಳ್ಳಬೇಡ ನೀವು ನಮಗೆ ಕೇಳಿದಾಗ ನೀರನ್ನು ಕೊಟ್ಟರೆ ಮಾತ್ರ ನಾವು ನಿಮ್ಮೆಲ್ಲರನ್ನ ಬದುಕಿಸುತ್ತೇವೆ ಇದು ಸತ್ಯ ರೈತ ಏನಾದರೂ ಒಂದು ದಿನ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಸ್ಟ್ರೈಕ್ ಮಾಡಿದ ರಾಜ್ಯ ನಡೆಯುತ್ತೆ ಜನ ಬದುಕುತ್ತಾರೆ ಒಬ್ಬ ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಿದ್ರೆ ವ್ಯಾಪಾರಸ್ಥರು ಸ್ಟ್ರೈಕ್ ಮಾಡಿದ್ರೆ ನಾವೆಲ್ಲ ಕಡಲೆ ಕಾಲುವೆ ಏಪ್ರಿಲ್ 30 ರವರೆಗೆ ನೀರು ಬಿಡಲು ನಾವು ಇವತ್ತಿನ ಮನವಿ ನಾವು ನಮ್ಮ ಜನ ತಹಸೀಲ್ದಾರರ ಮುಖಾಂತರ ಉಪತಹಸೀಲ್ದಾರ ಗ್ರೆಟ್ಟು ಇವರ ಮುಖಾಂತರ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮುಖಾಂತರ ಶ್ರೀಮಾನ್ ತಹಸೀಲ್ದಾರರು ಕಾಟಿಗೆ ಇವರ ಮುಖಾಂತರ ವಿಷಯ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಏಪ್ರಿಲ್ 30 ರವರೆಗೆ ನೀರು ಬಿಡಲು ಮತ್ತು ವಿದ್ಯುತ್ ಒದಗಿಸಲು ಮನವಿ ಮಾಡಿ ಒತ್ತಾಯ ಮಾನ್ಯರೆ ಈ ಮೂಲಕ ಎಡದಂಡೆ ಕಾಲುವೆ ರೈತ ಬಾಂಧವರಿಗೆ ತಮ್ಮ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ ರೈತರು ಸಂಪೂರ್ಣವಾಗಿ ಎಡದಂಡೆ ಕಾಲುವೆ ನೀರಿನ ಆಶ್ರಿತರಾಗಿದ್ದು ತುಂಗಭದ್ರಾ ಜಲಾಶಯದಲ್ಲಿ ಈಗಿರುವ ನೀರಿನ ಸಂಗ್ರಹ ಮತ್ತು ನಮ್ಮ ಭಾಗದಲ್ಲಿ ಬೆಳೆಯ ಭತ್ತಕ್ಕೆ ಸಂಪೂರ್ಣವಾಗಿ ನಾಶವಾಗುವ ಸಾಧ್ಯತೆ ಇದೆ ಸ್ವಲ್ಪ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಸರ್ ಅವರು ಸರಿ ಬರಲಿಲ್ಲ ನಾನು ಹಂಗ ಕರೆಕ್ಷನ್ ಮಾಡೋದು ಬರ್ತು ಅದು ತಪ್ಪರ್ದರ ಸಂಪೂರ್ಣವಾಗಿ ನಾಶವಾಗುವ ಸಾಧ್ಯತೆ ಇದೆ ಅದರಲ್ಲಿ ತುಂಗಭದ್ರಾ ಸಲಹಾ ಮಂಡಿಯಲ್ಲಿ ರಾತ್ರೋರಾತ್ರಿ ಕೈಗಾರಿಕಾ ಕಂಪನಿಗಳಿಗೆ ನೀರು ಮಾರಿಕೊಳ್ಳುತ್ತಿದ್ದು ಮತ್ತು ಕರ್ನಾಟಕ ರೈತ ಕರ್ನಾಟಕದ ಹಾಗೂ ಕರ್ನಾಟಕದ ರೈತರಿಗೆ ತುಂಬಾ ಹಾನಿ ಹಾಗೂ ಸಂಸಾಗರರು ಮುಂಜಾಗ್ರತೆ ವಹಿಸಿ ಭದ್ರಾ ಜಲಾಶಯದಿಂದ ನಮಗೆ ಭಾಗಕ್ಕೆ ಬೆಳೆದಂತ ಭತ್ತ ಮತ್ತು ಕುಡಿಯಲು ನೀರನ್ನು ಕೊಡಲು ಸಹಕರಿಸಬೇಕು ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗುವುದನ್ನು ತಪ್ಪಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ನಮ್ಮ ಧ್ವನಿಗೆ ಧ್ವನಿಗೂಡಿಸಲು ಒತ್ತಾಯಿಸುತ್ತೇವೆ ಈ ಮೂಲಕ ರೈತರಿಗೆ ಸಮಯಕ್ಕೆ ಸರಿಯಾಗಿ ಏಪ್ರಿಲ್ 30ನೇ ತಾರೀಕಿನವರೆಗೂ ನೀರು ಸರಬರಾಜು ಮಾಡಬೇಕೆಂದು ಮನವಿ ಮಾಡುತ್ತೇವೆ ಒಂದು ವೇಳೆ ತುಂಗಭದ್ರಾ ನಾಲೆಯಲ್ಲಿ ನೆಚ್ಚಿಕೊಂಡ ನಾಲೆಯನ್ನೇ ನೆಚ್ಚಿಕೊಂಡ ರೈತರು ಭತ್ತದ ನಾಡಿ ಮಾಡಿರುತ್ತಾರೆ ಭತ್ತದ ಬೆಳೆಯು ಕಾಳು ಕಟ್ಟುವ ಹಂತದಲ್ಲಿದ್ದು ಒಂದು ವೇಳೆ ಏಪ್ರಿಲ್ 30 ರವರೆಗೆ ನೀರು ಒದಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ರೈತರು ಹಾಗೂ ಕೂಲಿ ಸಂಘಟಕರು ಇತರ ಸಂಘಟನೆಗಳೊಂದಿಗೆ ಹೋರಾಟ ಮಾಡಿಕೊಳ್ಳಲು ಹಮ್ಮಿಕೊಳ್ಳಲಾಗುತ್ತದೆ ಮಾನ್ಯರೆ ಭೂ ಕಾಯ್ದೆ ತಿದ್ದುಪಡಿ ಹಾಗೂ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕಾಶೀಕರಣ ಸಂಪೂರ್ಣ ರೈತರ ಮತ್ತು ರೈತರಿತ ಸಂಘಟನೆ ಕಾಯ್ದೆಗಳನ್ನು ತಿರಸ್ಕರಿಸಿದ್ದಾರೆ ಸದ್ರಿ ವಿಷಯಗಳ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕಾ ಬಂದ್ ಹಾಗೂ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ನಮಗೆ ಸರ್ಕಾರಕ್ಕೆ ಮುಂಜಾಗ್ರತೆಗೆ ಮನವಿ ಮಾಡುತ್ತೇವೆ ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೀರಿ ನೀರು 30ನೇ ತಾರೀಕು ನೀರು ಬಿಡಲಿಕ್ಕೆ ನೀವೇನು ನಮಗೆ ಮನವಿಯನ್ನು ಕೊಟ್ಟಿದ್ದೀರಾ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಂದೆ ಫ್ಯಾಕ್ಸ್ ಮೂಲಕ ಕಳಿಸಿ ತಮಗೊಂದು ಕಾಪಿ ಕೊಡ್ತೇನೆ ಹಾಗೂ ಇಷ್ಟು ತನ ನೀವೆಲ್ಲ ಶಾಂತಿ ರೀತಿಯಾಗಿ ರೈತ ಸಂಘ ಇದು ಸ್ಟ್ರೈಕ್ ಅನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈಗೆಲ್ಲ ಬಹಳ ತಾತ ನೀವೆಲ್ಲ ಈ ಸ್ಟ್ರೈಕ್ ಮಾಡ್ತಾ ಇದ್ದು ಬೇರೆ 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 ಊರಿಗೂ ಹೋಗುವಂಥ ಜನರು ಇರ್ತಾರೆ ಅವ್ರಿಗೆ ಸಹಕಾರ ಮಾಡಿ ಇದನ್ನು ನಾನು ಬೇಗನೆ ಕಳಿಸ್ತೇನೆ ಅಂತ ಈ ಮೂಲಕ ಬತ್ತಲೆ ಇರತಕ್ಕಂತ ಸಾಯತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಮೋದಿ ಸರ್ಕಾರ ಅಲ್ಲಿ ಕೇಂದ್ರದಾಗ ಮೋದಿ ಸರ್ಕಾರ ಏನ್ ಮೋದಿ ಸರ್ಕಾರ ಏನ್ ಬಿಜೆಪಿ ಮಾಡ್ಕೊಂಡು ಬೇಗುಮಟ ಮಾಡ್ಕೊಂತ ಬಂದ ಏನ್ ನಾವು ಬಹಳ ಆಸೆ ಇಟ್ಕೊಂಡಿದ್ದೀವಿ ನಾವು ಏನ್ ಮೋದಿ ಸಾಹೇಬ್ರು ಏನ್ ಬದ್ಲು ಮಾಡ್ತೀನಿ ಅದನ್ನ ಮಾಡ್ಕೊಂತ ಬಂದ